ಪಾಕಿಸ್ತಾನ ವಿರುದ್ಧ ಗೆದ್ದ ಬಳಿಕ ನಮ್ಮ ನಾಯಕ ರೋಹಿತ್ ಶರ್ಮಾ ಅವರು ಹೇಳಿದ್ದೇನು, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪಂದ್ಯದಲ್ಲಿ ರೋಹಿತ್ ಶರ್ಮಾ, ಗಿಲ್, ವಿರಾಟ್ ಕೊಹ್ಲಿ, ಕೆಎಲ್ ರಾಹುಲ್, ಕುಲ್ದೀಪ್ ಯಾದವ್ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಹಾಗೆಯೇ ಟೀಮ್ ಇಂಡಿಯಾ ತಂಡದ ಫೀಲ್ಡಿಂಗ್ ಕೂಡ ಬೆಂಕಿಯಾಗೇ ಇದೆ. ಪಾಕಿಸ್ತಾನ ತಂಡ ಟೀಮ್ ಇಂಡಿಯಾ ತಂಡದ ಆರ್ಭಟಕ್ಕೆ ಧೂಳಿಪಟವಾಗಿದೆ. ಇವತ್ತು ಶ್ರೀಲಂಕಾ ವಿರುದ್ಧ ನಾವು ಆಡ್ತೀರಿ, ಇವತ್ತು ಕೂಡ ಇಂಪಾರ್ಟೆಂಟು. ಕೆ ಎಲ್ ರಾಹುಲ್ ಅವರು ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟರು. ರೋಹಿತ್ ಶರ್ಮಾ ಅವರು ಏನು ಹೇಳಿದ್ರಪ್ಪ ಅಂದರೆ, ವಿರಾಟ್ ಕೊಹ್ಲಿ ಮತ್ತು ಕೆ ಎಲ್ ರಾಹುಲ್ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ನೋಡೋದಕ್ಕೆ ಚಂದ, ಅವರು ಮಾನ್ಸ್ಟರ್ ನಮ್ಮ ತಂಡದಲ್ಲಿ ಇದ್ದಾರೆ, ಅವ್ರು ಗೊತ್ತಲ್ಲ ಕಿಂಗ್ ಅಂತ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಕೆ ಎಲ್ ರಾಹುಲ್ ಕೂಡ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ, ಆದರೆ ಕುಲ್ದೀಪ್ ಯಾದವ್ ಕೂಡ ಸೂಪರ್ ಆಗಿ ಮಾಡಿದ್ದಾರೆ. ನಾನು ಗ್ರೌಂಡ್ಸ್ ಮೆನ್ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಕೂಡ ಮಳೆ ಬಂತು, ಇವತ್ತು ಕೂಡ ಮಳೆ ಬಂತು, ಸಖತ್ತಾಗಿ ಗ್ರೌಂಡ್ನ ರೆಡಿ ಮಾಡಿಕೊಂಡು ನಮಗೆ ಕೊಟ್ಟಿದ್ದಾರೆ. ನನಗೆ ತುಂಬಾ ಖುಷಿ ಆಗುತ್ತೆ, ಈ ಥರ ಗ್ರೌಂಡ್ಸ್ ಮೆನ್ ಎಲ್ಲ ಸ್ಟೇಡಿಯಂಲ್ಲೂ ಇರಬೇಕು ಅಂತ ಹೇಳಿದ್ದಾರೆ. ಹಾಗೆಯೇ ಏಷ್ಯಾ ಕಪ್ ಕ್ರಿಕೆಟ್ ಕೌನ್ಸಿಲ್ ಅವ್ರಿಗೆ ಒಂದು ಮನವಿ ಮಾಡಿದ್ದಾರೆ, ನೆಕ್ಸ್ಟ್ ಸಲ ಶ್ರೀಲಂಕಾದಲ್ಲಿ ಪಂದ್ಯವನ್ನು ನಡೆಸೋದಕ್ಕೆ ನೀವು ಹೋಗಬೇಡಿ, ಯಾಕಪ್ಪ ಅಂದರೆ ವೆದರ್ ಇಲ್ಲಿ ಖರಾಬ್ ಆಗಿದೆ ಅಂತ. ಇದು ರೋಹಿತ್ ಶರ್ಮಾ ಅವರು ಗೆದ್ದ ನಂತರ ಹೇಳಿದ್ದು. ವಿರಾಟ್ ಕೊಹ್ಲಿ ಅವರ ಬಗ್ಗೆ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ, ಕಿಂಗ್ ಅಂತ, ಮಾನ್ಸ್ಟರ್ ಅಂತ. ಇದು ಗುರು ನಮ್ಮ ರೋಹಿತ್ ಶರ್ಮಾ ಅಂದರೆ. ರೋಹಿತ್ ಶರ್ಮಾ ಅವರು ಕೂಡ ಮುಂದಿನ ಪಂದ್ಯ ಶತಕ ಹೊಡಿಲಿ ಶ್ರೀಲಂಕಾದ ವಿರುದ್ಧ ಅಂತ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಹಾಗೆಯೇ ಫಾಲೋ ಮಾಡ್ತಾ ಬನ್ನಿ.